ಪ್ರಸ್ತುತ ಸಾಲಿನಲ್ಲಿ ಶ್ರೀ ಶಾಂತಪ್ಪಣ್ಣ ಮಿರಜಿ ಬ್ಯಾಂಕ್ 2 ಕೋಟಿ 10 ಲಕ್ಷ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಸುರೇಶ್ ಗರಬುಡೆ ಹೇಳಿದರು. ಅವರು ಶ್ರೀ ಶಾಂತಪ್ಪನ ಮಿರ್ಜಿ ಬ್ಯಾಂಕಿನ 2022-23 ಸಾಲಿನ 63ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಬ್ಯಾಂಕು 12,389 ಸದಸ್ಯರನ್ನು ಹೊಂದಿದ್ದು 8 ಕೋಟಿ 58 ಲಕ್ಷ ಷೇರು ಬಂಡವಾಳ, 34 ಕೋಟಿ 97 ಲಕ್ಷ ನಿಧಿ, 217 ಕೋಟಿ ರೂಪಾಯಿ ಠೇವು ಸಂಗ್ರಹಿಸಿದ್ದು, 270 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ ಹಾಗೂ ಪ್ರಸ್ತುತ ಸಾಲಿನಲ್ಲಿ ಬ್ಯಾಂಕಿನ ಸದಸ್ಯರಿಗೆ 15% ಲಾಭಾಂಶ ನೀಡುವುದಾಗಿ ಘೋಷಿಸಿದರು. ಬೆಳವಣಿಗೆ ಹೆಲ್ಪ್ ಮಾಡಿಲ್ಲ ಅದನ್ನ ನೋಡ್ಕೋಬೇಕಂತ ನನ್ನ ಕಳ್ಕಳಿ. ಯಾಕಂದ್ರೆ ಬಹಳಷ್ಟು
ಈ ಸಂದರ್ಭದಲ್ಲಿ ಅತ್ಯುತ್ತಮ ಸಾಧನೆಗೈದ 4 ಜನ ಸಾಧಕರನ್ನು ಪ್ರತಿಶತ 100% ವಸತಿ ಸಾಧನೆಗೈದ 6 ಶಾಖಾ ಸಿಬ್ಬಂದಿಯವರನ್ನು ಬ್ಯಾಂಕಿನ 61 ಜನ ಉತ್ತಮ ಗ್ರಾಹಕರು ಠೇವಣಿದಾರರು ಸಾಲಗಾರರು ಹಾಗೂ ನಿವೃತ್ತಿ ಹೊಂದಿದ ಸಿಬ್ಬಂದಿಯನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಬ್ಯಾಂಕಿನ ಉಪಾಧ್ಯಕ್ಷರಾದ ಅನಿಲ್ ಸದಲಗೆ ನಿರ್ದೇಶಕರಾದ ಯಶವಂತ ಮಿರಜೆ ಈರಪ್ಪ ಹಂಪಣ್ಣವರ ಸಂಜೀವ್ ಕುಮಾರ್ ಪಾಟೀಲ್ ಮಹಾವೀರ ಪಾಟೀಲ್ ಮಾಂತೇಶ್ ಬಾತೆ ರವಿಕುಮಾರ್ ರೋಕಡೆ ಅಶೋಕ್ ದಾನವಾಡೆ ಅಮರನಾಥ್ ಬಸರಗಿ ಮಾಲಾ ದೇಸಾಯಿ ಮಹೇಶ್ ಲಡಗೆ ಜಿತೇಂದ್ರ ಸಾಂಗಲೆ ಮಹಾವೀರ ಮಿರಜೆ ಅಜಿತ್ ಅಕ್ಕೋಳೆ ಸಂಜಯ್ ಶಿರಗುಪ್ಪೆ ಬಸವರಾಜ್ ಪಾಟೀಲ್ ಉದಯಮಾನೆ ಪ್ರಧಾನ ವ್ಯವಸ್ಥಾಪಕ ಕುಂಬಾರ ಪ್ರಧಾನ ಲೆಕ್ಕಾಧಿಕಾರಿ ರಾಜು ವಂದೂರೆ ಸೇರಿದಂತೆ ಬ್ಯಾಂಕಿನ ಸದಸ್ಯರು 100 ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು.